ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿಯನ್ನು ರಾಜಸಂಕ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದಿದ್ದರೆ ಸಂವಿಧಾನವೇ ಇರುತ್ತಿರಲಿಲ್ಲ. ಶ್ರೇಷ್ಠವಾದ ಸಂವಿಧಾನ ಅಂದರೆ ನಮ್ಮ ಭಾರತ ಸಂವಿಧಾನ ಅಂತ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಹೇಳಿದರು. ಈ ಸಂದರ್ಭದಲ್ಲಿ ರವಿ ಮದನ್ಕರ್ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾಗೂ ಗ್ರಾಮೀಣ ಶಾಸಕರಾದ ಬಸವರಾಜ್ ಮತ್ತಿಮೂಡು ಮತ್ತು ಮಾಜಿ ಶಾಸಕ ಅಪ್ಪುಗೌಡ ಅವರು ತಮ್ಮ ಕಾರ್ಯಕರ್ತರು ಹಿರಿಯ ಮುಖಂಡರು ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, ಎನ್ಕೆಎಸ್ ಟಿವಿ 4, ಕಲಬುರಗಿ. ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮುಖಂಡರು, ಎಲ್ಲ ಶಾಸಕರು, ಮಾಜಿ ಶಾಸಕರು, ಮೇಯರು, ಡೆಪ್ಟಿ ಮೇಯರು ಎಲ್ಲರೂ ನಾವು ಒಟ್ಟಿಗೆ ಬಂದು ಇವತ್ತು ಮಾಲಾರ್ಪಣೆ ಮಾಡಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ತೊಗೊಂಡಿವೆ. ಬಂಧುಗಳೇ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇರದೇ ಇದ್ದರೆ ನಮ್ಮದು ಸಂವಿಧಾನ ಇರ್ತಾ ಇರಲಿಲ್ಲ. ಇಡೀ ಜಗತ್ತಿನಲ್ಲೇ ಶ್ರೇಷ್ಠ ಸಂವಿಧಾನ ಭಾರತ ದೇಶದ ಸಂವಿಧಾನ. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ ಒಂದು ಸಮಾಜಕ್ಕಲ್ಲ, 140 ಕೋಟಿ ಜನಸಂಖ್ಯೆಯವರಿಗೆ ಒಂದು ಸಂವಿಧಾನ ಕೊಟ್ಟಿದ್ದವರು. ಇವತ್ತು ಓಟಿನ ಹಕ್ಕು, ಇವತ್ತು ಮಹಿಳೆಯರಿಗೆ ಮೊಟ್ಟ ಮೊದಲಿಗೆ ಓಟಿನ ಹಕ್ಕು ಮೊದಲನೇ ದಿವಸದಿಂದ ಇವತ್ತು ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವರು ಕೆಲವರು ಹೇಳ್ತಾರೆ ನರೇಂದ್ರ ಮೋದಿಜಿಯವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದು ಸುಳ್ಳು. ನರೇಂದ್ರ ಮೋದಿಯವರು ಖುದ್ದಾಗಿ ಹೇಳಿದ್ದಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತೊಮ್ಮೆ ಹುಟ್ಟು ಬಂದರೂ ಕೂಡ ಅವರು ಬರೆದ ಸಂವಿಧಾನ ಬದಲಿ ಮಾಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ ಅಂತೇಳಿ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೇನು ಮಾರ್ಗದರ್ಶನ ಮಾಡಿದ್ದಾರೆ ಅವ್ರ ಮಾರ್ಗದರ್ಶನ ಪ್ರಕಾರ ನಾವು ನಡೆದುಕೊಳ್ಬೇಕು. ಇವತ್ತು ದೀನ ದಲಿತ ವಂಚಿತ ಪೀಡಿತ ಜನರಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರ ರೂಪದಲ್ಲಿ ನಮಗೆ ಸಂವಿಧಾನ ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಕಲಬುರಗಿ ಕ್ಷೇತ್ರದ ಮತದಾರರಿಗೆ ಪ್ರತಿಯೊಬ್ಬರಿಗೆ ನಾನು ಶುಭಾಶಯಗಳು ಹೇಳ್ತೀನಿ, ಶುಭ ಹಾರೈಸ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ನಾವು ಇಂಥ ಉರಿ ಬಿಸಿಲಲ್ಲಿ 45 ಡಿಗ್ರಿ ಟೆಂಪ್ರೇಚರ್ ಇದ್ದರೂ ಕೂಡ ನಮಗೆ ಬೆವರು ಬರ್ತಾ ಇದೆ. ಭಾಳ ಜೋಶಿಂದ ಕಮ್ಸೆ ಕಮ್ 5-10 ಸಾವಿರ ಜನರು ಈ ಸರ್ಕಲಲ್ಲಿದ್ದಾರೆ. ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ, ನಿಮಗೂ ಕೂಡ ಅಭಿನಂದನೆ ಸಲ್ಲಿಸಿ, ಒಳ್ಳೆಯ ರೀತಿಯಿಂದ ಇದು ಜಯಂತಿ ಆಚರಿಸೋಣ. ಎಲ್ಲರಿಗೆ ನಾವು ಮತ್ತೊಮ್ಮೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ನೆನೆಸಿ ನಾವು ಜೀವನ ಪ್ರಯತ್ನ ಅವ್ರು ಹಾಕಿದ್ದ ದಾರಿಯಲ್ಲಿ ನಡ್ಕೊಳ್ಳೋ ಅಂತ ಹೇಳಿ ನಾನು ಎರಡು ಮಾತು. ಇವತ್ತು ವಿಶೇಷವಾಗಿ ಜಗತ್ ಸರ್ಕಲ್ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಮೂರ್ತಿಯ ಸ್ಟ್ಯಾಚುವಿಗೆ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರಾಗಿರ್ಬೋದು, ನಮ್ಮ ಅಪ್ಪುಗೌಡರಾಗಿರ್ಬೋದು, ನಮ್ಮ ಗ್ರಾಮಾಂತರ ಜಿಲ್ಲಾದ ಸೂರಜ್ ಪಾಂಡ್ಯನವರಾಗಿರ್ಬೋದು, ನಮ್ಮ ಮೇಯರ್ಗಳಂಥ ವಿಶ್ವ ದರ್ಗಿ ಅಣ್ಣರಾಗಿರ್ಬೋದು, ನಗರ ಅಧ್ಯಕ್ಷರಾದ ಚಂದು ಪಾಂಡ್ಯನವರಾಗಿರ್ಬೋದು, ನಮ್ಮ ಉಪಮೇಯರ್ ಅಂತ ಕುಸ್ತಿ ಅಣ್ಣರಾಗಿದ್ದು, ನಮಸಿ ಸಾಹೇಬರು, ಬಾಬುರಾವ್ ಚವ್ಹಾಣ್ ಸಾಹೇಬರು, ಬಿ ಜಿ ಪಾಟೀಲ್ ಸಾಹೇಬರು, ಅನೇಕ ನಮ್ಮೆಲ್ಲ ಪಕ್ಷ ಹಿರಿಯರ ನೇತೃತ್ವದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇಡೀ ದೇಶಕ್ಕೆ ಕೊಟ್ಟಂಥ ಒಂದು ಸಂವಿಧಾನದ ಅಡಿಯಲ್ಲಿ ಇವತ್ತು ಇಡೀ ನಮ್ಮ ದೇಶ ಅವರ ಸಂವಿಧಾನ ಅಡಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಡ ಶಾಸಕರಾಗಬೇಕಾದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ 2 ಬಾರಿ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅವ್ರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಕೂಡ ನಾವು ಮುಂದುವರಿತೀವಿ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಮತ್ತೊಂದು ಸರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 133ನೇ ಜಯಂತಿ ಜನ ಈ ನಾಡಿನ ಜನತೆ ಶುಭಾಶಯ ಕೋರುತ್ತಾ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಶುಭಾಶಯ. ಇವತ್ತಿನ ದಿವಸ ಪೂರಾ ವಿಶ್ವನೇಗ, ಪೂರಾ ಭಾರತನೇಗ, ಪೂರಾ ಕಲಬುರಗಿನೇಗ ಇವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಇಷ್ಟು ವಿಜೃಂಭಣೆಯಿಂದ ಮನಸ್ತಾ ಇದ್ದಾರೆ ಅಂತಂತಂದರೆ ತುಂಬ ಸಂತೋಷ ವಿಷಯ ಅದಂತ ಹೇಳಕ್ಕೆ ಬಯಸ್ತೀನಿ. ನಾವು ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮಾಡಿಕೊಟ್ಟಿದ್ದಾರೆ ಶಿಲ್ಪಿ ಸಂವಿಧಾನ ಆಗಿ ಹಿಂದೂದರು, ದಲಿತರು, ವಂಚಿತರು, ಆದಿವಾಸಿಗರು ಎಲ್ಲ ಸಮಾಜಕ್ಕೆ ಒಂದು ಇವತ್ತು ಏನು ಇದೆಯೋ ಅಂತಂತಂದರೆ ಈ ಶ್ರೇಯ ಯಾರಿಗೆ ಹೋಯ್ತು ಅಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಯ್ತು ಅಂತ ಹೇಳಕ್ಕೆ ಬಯಸ್ತೀನಿ. ಇದ್ರ ನಿಮಿತ್ತ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ, ಹಜಾರೋ ಲೋಕೋ ಗುಲಾಮ ಬನಾಕರ್ ಬಹುತ್ ಲೋಕ ಭಾಷಾ ಬನೆ ಸೇ, ಹಜಾರೋ ಲೋಕೋ ಕೋ ಗುಲಾಮ ಬನಾಕರ್ ಬಹುತ್ ಲೋಕ ಭಾಷಾ ಹುವೆ ಸೇ, ಲಾಖೋ ಲೋಕೋ ಕೋ ಇನ್ಸಾನ್ ಬನಾಕರ್ ಏಕ ಹಿ ಭಾಷಾ ಬನಾ ಹೈ ವೋ ಹೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋಲಾ ಚಾಹತಾ ಹೂ.